ಈ ಸುದ್ದಿ ಕಡೆ ಸ್ವಲ್ಪ ಗಮನ ಕೊಡಿ, ಒಂದು ಕೆಲ ನಿಮಿಷಗಳಷ್ಟು ನಿಮ್ಮ ಟೈಮನ್ನು ಈ ಸುದ್ದಿ ತೆಗೆದುಕೊಳ್ಳುತ್ತೆ. ಆದರೆ ಬಹಳ ಬಹಳ ಇಂಪಾರ್ಟೆಂಟ್ ಸುದ್ದಿ ಇದು. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿದೆ. ಇಲ್ಲಿ ತುಂಬ ಶಾಕಿಂಗ್ ವರದಿ ಇದು, ಆಘಾತಕಾರಿ ವರದಿ. ಭಾರತದಲ್ಲಿ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಹೆಚ್ಚು ನಿರುದ್ಯೋಗಿಗಳು ಎನ್ನುವ ಆಘಾತಕಾರಿ ವರದಿ ಇದು. ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೋ, ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು, ಒಳ್ಳೆ ಓದು ಖರ್ಚು, ಆ ಡಿಗ್ರಿ ಈ ಡಿಗ್ರಿ ಇಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ದಾರಲ್ಲ, ಇವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಇಲ್ಲಿ ಅವಿದ್ಯಾವಂತರು ಮತ್ತು ವಿದ್ಯಾವಂತರು ಅಂತ ಬಂದಾಗ ವಿದ್ಯಾವಂತರಲ್ಲೇ ನಿರುದ್ಯೋಗದ ದರ ಜಾಸ್ತಿ ಇದೆ ಭಾರತದಲ್ಲಿ. ಭಾರತದಲ್ಲಿ ನಿರುದ್ಯೋಗಿಗಳ ಪ್ರಮಾಣ 3.4% ಯಾರ್ದಿದು ಅವಿದ್ಯಾವಂತರದ್ದು. ಓದಿಲ್ಲಪ್ಪ ನನಗೆ, ನನಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ ಎನ್ನುವಂಥ ಅವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ 3.4% ಇದೆ. ಆದರೆ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ ಮಾತನಾಡ್ತಾರಲ್ಲ ಹುಡುಗರು ಯುವಕರು, ಇವರ ನಿರುದ್ಯೋಗ ದರ 29.1% ಅಷ್ಟಿದೆ. 29.1% ಎನ್ನುವ ಆಘಾತಕಾರಿ ಮಾಹಿತಿ. ಬರೇ ಅಲ್ವೇನ್ರಿ ಇದು, ಒಂದು ಯುವ ಶಕ್ತಿ. ಯಾವ ದೇಶದಲ್ಲಿ ಯುವಕರು ಜಾಸ್ತಿ ಇರ್ತಾರೋ ಅದು ಆ ದೇಶದ ಸಂಪತ್ತು ಅಂತ ಮಾತನಾಡ್ತಾರೆ. ಅಂಥ ಯುವಕರಿಗೆ ಕೆಲಸ ಕೊಡದೆ ಕೆಲಸ ಇಲ್ಲದಿರುವ ಸ್ಥಿತಿ ಇದೆಯಲ್ಲ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಇದು ಅಂತ ನಮ್ಮ ಪ್ರಶ್ನೆ. ಮಾಧ್ಯಮಿಕ ಉನ್ನತ ಶಿಕ್ಷಣ ಹೊಂದಿರುವವರ ನಿರುದ್ಯೋಗ ದರ 18.4%. ಉನ್ನತ ಶಿಕ್ಷಣ ಆಗಿದೆ, ಹೈಯರ್ ಎಜುಕೇಷನ್ ಮುಗಿಸಿದ್ದೀನಿ ನಾನು, ಮಾಧ್ಯಮಿಕ ಎಜುಕೇಷನ್ ಅಂತ ಮುಗಿದಿದೆ, ಈ ಥರದವ್ರದ್ದೇ ನಿರುದ್ಯೋಗ ದರ 18.4%. 2000 ಇಸ್ವಿಯಲ್ಲಿ ವಿದ್ಯಾವಂತರ ನಿರುದ್ಯೋಗ ದರ 54.2% ಇದ್ದರೆ 2022 ವಿದ್ಯಾವಂತರ ನಿರುದ್ಯೋಗ ದರ 65.7% ಏರಿಕೆ ಆಯ್ತಿದ್ದು. ಉದ್ಯೋಗ ಕೊಡ್ತೀವಿ, ಅಷ್ಟು ಕೋಟಿ ಉದ್ಯೋಗ, ಇಷ್ಟು ಕೋಟಿ ಉದ್ಯೋಗ ಎಲ್ಲ ಮಾತಾಡಿದ ಮೇಲೆ ಇವತ್ತು ಉದ್ಯೋಗ ಯಾರಿಗೆ ಚೆನ್ನಾಗಿ ಓದ್ಕೊಂಡಿರೋ ಕಥೆ ನಾವು ಮಾತಾಡ್ತಿರೋದು. 65.7% 2022 ಏರಿಕೆ ಆಗ್ತಿದೆ ಅಂತ ಹೇಳಿದ್ರೆ ಈ ಹುಡುಗರು ಎಲ್ಲಿ ಹೋಗಬೇಕು? ಪ್ರತಿ ತಂದೆ ತಾಯಿ, ಇಲ್ಲಿ ಯಾರಾದರೂ ಯುವಕರು ನೋಡ್ತಾ ಇದ್ರು ಈ ಸ್ಟೋರಿ ಗಮನಿಸಿ, ತಂದೆ ತಾಯಿ ನೋಡ್ತಾ ಇದ್ರು ಗಮನಿಸಿ, 1ನೇ ಕ್ಲಾಸಿಂದ ಬಿಡಿ, LKG UKGಯಿಂದ ನಾವು ತೆಗೆದುಕೊಂಡ್ರೂ ಕೂಡ ಮಗು ಅದು ಓದಬೇಕು, ಮಗು ಇದು ಓದಬೇಕು, ಅವನು ಸೈನ್ಸಲ್ಲಿ ಏನೋ ಮಾಡಿಸ್ತೀನಿ, ಇಂಜಿನಿಯರಿಂಗಲ್ಲಿ ಏನೋ ಮಾಡಿಸ್ತೀನಿ, ಆರ್ಟ್ಸಲ್ಲಿ ಏನೋ ಮಾಡಿಸ್ತೀನಿ, ITಲಿ ಏನೋ ಮಾಡಿಸ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೋ ಮಾಡಿಸ್ತೀನಿ, ಕೆಮಿಕಲ್ ಇಂಜಿನಿಯರಲ್ಲಿ ಏನೋ ಮಾಡಿಸ್ತೀನಿ, ಅರ್ಥ ಆಯ್ತಲ್ವಾ? ರೇಡಿಯಾಲಜಿ ಅದ್ಯಾವುದೋ ಇದೆಯಲ್ಲ ಅದೊಂದು, ಅದರಲ್ಲೇನೋ ಮಾಡಿಸ್ತೀನಿ, ಎಲ್ಲ ಮಾತಾಡ್ತಾರಲ್ಲ, ಎಲ್ಲ ಓದಿಸ್ತಾ ಇದ್ದೀರಾ? ಸರಿ, ಓದಿಸಿದ ಮೇಲೆ ಕೆಲಸ ಅಂತ ಬಂದರೆ ಕೆಲಸ ಇಲ್ಲದೆ ಇದ್ದಾಗ ಅವನೇನು ಮಾಡಬೇಕು? ದೊಡ್ಡ ಪ್ರಶ್ನೆ ಇದು, ಇಡೀ ಭಾರತೀಯರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಇದು. ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ? ಅವರು ಒಂದಿನ ಕೇಳಿಬಿಡ್ತಾರೆ, ಅವರು ನನಗೆ ಯಾಕೆ ಇದನ್ನು ಓದಿಸಿದ್ರಿ, ಇಷ್ಟು ಓದಿದ ಮೇಲೆ ನನಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಬೇಕು ಜೀವನಕ್ಕೆ? ಅಗ್ರಿ, ವಿದ್ಯೆ ಎನ್ನುವುದು ಜ್ಞಾನ, ಜ್ಞಾನಕ್ಕಾಗಿ ವಿದ್ಯಾರ್ಜನೆ ಆಗಬೇಕು, ಸರಿಯಪ್ಪ ಆಯಿತು ಇರಲಿ, ಅದೊಂದು ಭಾಗ ಇರಲಿ, ಜ್ಞಾನ ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಓದಿರ್ತಕ್ಕಂಥ ಒಬ್ಬ ಹುಡುಗ, ಆಮೇಲೆ ಚೆಕ್ ಮಾಡಿದ್ರೆ ಅವನು ಅವನು ಹೊಟ್ಟೆಪಾಡು ಆಗಬೇಕಲ್ಲ, ಜೀವನವೂ ಆಗಬೇಕಲ್ಲ ಅವನು, ಅವನ ಕನಸುಗಳು ಈಡೇರಬೇಕಲ್ಲ, ಅವನ ಗುರಿಗಳು ದಾಟಬೇಕಲ್ಲ, ಅವನು ದಿನದ ಕೊನೆಗೆ ಅವನ ಡೈಲಿ ನೀಡ್ಸ್ ಇರುತ್ತಲ್ಲ, ದಿನದ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಅವನು ಶಕ್ತನಾಗಬೇಕಲ್ಲ, ಒಂದು ಕೆಲಸ ಬೇಕಲ್ಲ ಅವನಿಗೆ, ಅದ್ಯಾಕೆ ನಾವು ಮಾಡ್ತಾ ಇಲ್ಲ? ಒಂದು 6 ಪಟ್ಟು 7 ಪಟ್ಟು ಜಾಸ್ತಿ ರೀ, ಅಕ್ಷರ ಬರಲ್ಲ, ನನಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಎನ್ನುವರಿಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀನಿ ನಾನು, ನನಗೆ ಕೆಲಸ ಇಲ್ಲ ಎನ್ನುವರ ಪ್ರಮಾಣ ಇದೆಯಲ್ಲ ಅವರಿಗಿಂತ 6 ಪಟ್ಟು ಜಾಸ್ತಿ ನಿರುದ್ಯೋಗಿಗಳ ಸಂಖ್ಯೆ. ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್ ಕೊಟ್ಟಿರ್ತಕ್ಕಂಥ ವರದಿ ಇದು, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಕೊಟ್ಟಿರ್ತಕ್ಕಂಥ ವರದಿ ಇದು. ರಘುರಾಮ್ ರಾಜನ್ ಅವರ ಎಚ್ಚರಿಕೆಯನ್ನು ಕೂಡ ಈ ಒಂದು ವರದಿ ಒತ್ತಿ ಹೇಳ್ತಾ ಇದೆ. ರಘುರಾಮ್ ರಾಜನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯಸ್ಥರು, ಗವರ್ನರ್ ಆಗಿದ್ದಂಥವರು, ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೆನಪಿಸ್ತಾ ಇದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಕೇಂದ್ರ ಸರ್ಕಾರಕ್ಕೆ ಇದೇ ಎಕನಾಮಿಸ್ಟ್, ಅರ್ಥಶಾಸ್ತ್ರಜ್ಞ ರಘುರಾಮ್ ರಾಜನ್ ಅವರು ಎಚ್ಚರಿಸಿದರು. ಬಹಳ ಅಪಾಯಕಾರಿ ರೀತಿಯಲ್ಲಿ ಹೋಗ್ತಾ ಇದೆ ಇದು. ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಉನ್ನತ ಶಿಕ್ಷಣ ಮಾಡಿಕೊಂಡಿದ್ದಾರೆ, ಕಾಲೇಜ್ ಆಗಿದೆ, ಡಿಗ್ರಿ ಆಗಿದೆ, ಇಂಥವ್ರು ಕೆಲಸ ಕೊಡದೇ ಇದ್ದರೆ ಏನು ಮಾಡಬೇಕು ನಾವು? ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರು ಅವತ್ತಿಗೆ ಎಚ್ಚರಿಸಿದರು. ಆರ್ಥಿಕ ಬೆಳವಣಿಗೆಯ ಬಗ್ಗೆ ಪ್ರಚಾರವನ್ನು ನಾವು ನಂಬೋ ಮೂಲಕ ಭಾರತ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದರು ಅವರು. ಓಹೋ, ಆರ್ಥಿಕತೆಯಲ್ಲಿ ಅಲ್ಲಿ ಹೋಗ್ಬಿಟ್ಟಿದ್ದೀವಿ, ಇಲ್ಲಿ ಹೋಗ್ಬಿಟ್ಟಿದ್ದೀವಿ, ನಮ್ಮದು 10ನೇ ಸ್ಥಾನ, 5ನೇ ಸ್ಥಾನ, 4ನೇ ಸ್ಥಾನ,
ಇದನ್ನೇ ನಂಬಿಸಿ 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 ಇದನ್ನೇ ಪ್ರಚಾರ ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಸಮೃದ್ಧವಾಗಿದೆ ಎನ್ನುವ ರೀತಿಯಲ್ಲಿ ದಿಕ್ಕು ತಪ್ಪಿಸಲಾಗ್ತಾ ಇದೆ ಭಾರತದ ಯುವಕರನ್ನು ಅಥವಾ ಯುವಕರ ಬಗೆಗೆ ಎಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳಿದ ತಕ್ಷಣ ಓ ಯುವಕರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದು ಹೇಳುವ ಧಾಟಿಯಲ್ಲಿಯೇ ಇತ್ತೀಚೆಗಷ್ಟೇ ಇನ್ನೊಂದು ವರದಿ ಬಂದಿತ್ತು. ಓ ಜಿ ಡಿ ಪಿಲ್ ನಾವು 8 ದಾಟಿಬಿಡ್ತೀವಿ, 7.5 ದಾಟಿಬಿಡ್ತೀವಿ, 9 ದಾಟಿಬಿಡ್ತೀವಿ, 7.3 ದಾಟಿಬಿಡ್ತೀವಿ. ಆಗ ಭಾರತದ ಅರ್ಥಶಾಸ್ತ್ರಜ್ಞರು ಕೆಲವರು ಬೆಚ್ಚಿಬಿದ್ರಿ ಇದಕ್ಕೆ, ಇದೇನ್ರಿ ಇದನ್ನು ಹೇಳ್ತಿರೋದು, ಶೇಕಡಾ 8 ಜಿ ಡಿ ಪಿವರೆಗೂ ನೀವು ಮಾತಾಡ್ತಾ ಇದ್ದೀರಾ, ಈ 8 ಜಿ ಡಿ ಪಿ ನೀವು ಸಾಧಿಸಬೇಕಾದ್ರೆ ನಮ್ಮಲ್ಲೊಂದು ಲೆಕ್ಕ ಇರಬೇಕು. ಅದಕ್ಕೆ ಅದೇನು ಲೆಕ್ಕ ಅಂತ ಹೇಳಿದ್ರೆ ಮನುಷ್ಯನ ಖರ್ಚು ಮಾಡೋ ವಿಚಾರ ಇದೆಯಲ್ಲ ಇಂಡಿಯನ್ಸು ಭಾರತದಲ್ಲಿ ನೋಡಿ. ಒಂದು ವೇಳೆ ಜಿ ಡಿ ಪಿ ತುಂಬ ಚೆನ್ನಾಗಾಯ್ತಪ್ಪ, ಆಯಿತು 8 ದರದಲ್ಲಿ ಆಯಿತು ಅಂದ್ಕೊಂಡ್ರು ನಾವು, ತುಂಬ ಚೆನ್ನಾಗಿ ಲಾಭ ಬಂದಿದ್ದಾಗ ಹಣ ಬಂದಿದ್ದಾಗ ವ್ಯಕ್ತಿ 2 ಕೆಲಸ ಮಾಡ್ತಾನೆ. 1 ಸೇವಿಂಗ್ಸ್ ಮಾಡ್ತಾನೆ, ಅವನು ಉಳಿತಾಯ ಮಾಡ್ಕೊಳ್ತಾನೆ. 2 ಖರ್ಚು ಮಾಡ್ತಾನೆ ಅಲ್ವಾ, 2 ಮಾಡೋಕ್ಕೆ ಸಾಧ್ಯ ಇರೋದು. ಸೇವಿಂಗ್ಸ್ ಮಾಡಿದ್ರೆ ಬ್ಯಾಂಕಲ್ಲಿ ಇರಬೇಕು, ಖರ್ಚು ಮಾಡಿದ್ರೆ ನಿಮಗೆ ಅವನು ಏನೇನು ಖರ್ಚು ಮಾಡ್ತೀನಿ ಅನ್ನೋ ಲೆಕ್ಕದಲ್ಲೂ ಕೂಡ ಅದೊಂದು ಚಾರ್ಟ್ ಸಿಕ್ಕಿಬಿಡುತ್ತೆ ನಿಮಗೆ. ಆದರೆ ಭಾರತದಲ್ಲಿ ಎಲ್ಲಿಯೂ ಆ್ಯಸ್ ಇಫ್ ಪ್ರಿಟೆಂಡೆಡ್ ಜಿ ಡಿ ಪಿ 8% ಅಂತ ಹೇಳ್ತಿದ್ದೀರಲ್ಲ ನೀವು, ಈ ಥರ ಇದ್ದಾಗ ಕನಿಷ್ಠ ಪಕ್ಷ 7% ಆದರೂ, ಅಂದರೆ 1% ಪ್ರಸಾರ ಮೈನಸ್ ಅಂತ ನಾವು ಅಂದ್ಕೊಂಡ್ರು ಕೂಡ 1% ಕಡಿಮೆ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ನಾವು 7% ಅಷ್ಟಾದರೂ ಉಳಿತಾಯದಲ್ಲಿ ಖರ್ಚಲ್ಲಿ ರಿಫ್ಲೆಕ್ಟ್ ಆಗಿಬಿಡ್ಬೇಕಾಗಿತ್ತು ಅದು ಅಂತ ಕಾಣಿಸ್ಬಿಡುತ್ತೆ ನಿಮಗೆ. ಬ್ಯಾಂಕ್ ಲೆಕ್ಕದಲ್ಲಿ ಸಿಕ್ಕಿಬಿಡುತ್ತೆ, ಓ ಸೇವಿಂಗ್ಸ್ ಜೋರಾಗಿ ನಡೀತಾ ಇದೆ, ಏ ಚೆನ್ನಾಗಿ ಜನ ಕೊಂಡ್ಕೊಳ್ತಾ ಇದ್ದಾರಪ್ಪ, ಚೆನ್ನಾಗಿ ಒಳ್ಳೆ ಲಾಭ ಬಂದಿದೆ, ಆದಾಯ ಬಂದಿದೆ ಅಂತ. ಆದರೆ ಇದು ಯಾವುದು 3% ದಾಟ್ತಾ ಇಲ್ಲ ಅಂತ ಅರ್ಥಶಾಸ್ತ್ರಜ್ಞರ ವರದಿ ಇದು. ನೀವು 8 ಹೇಳ್ಕೊಳ್ತಾ ಇದ್ದೀರಿ, 8 ಹೇಳ್ಕೊಂಡ್ರೆ 7 ಇರಬೇಕಾಗಿತ್ತು ಈ ಖರ್ಚು ಅಥವಾ ಉಳಿತಾಯದ ಲೆಕ್ಕದಲ್ಲಿ, 2 ಸಿಕ್ತಿಲ್ವಲ್ಲ ಸ್ವಾಮಿ, ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಿ? 1,000 ಈ ವರ್ಷ ನಾವೇನೋ ಮಾಡಿಬಿಡ್ತೀವಿ, 10 ಲಕ್ಷ ಅಂತ ನಾವು ಹೇಳಿದಾಗ 9 ಲಕ್ಷದ ಲೆಕ್ಕ ಆದರೂ ಸಿಗಬೇಕಲ್ಲಿ. 10 ಲಕ್ಷ ಈ ವರ್ಷದಲ್ಲಿ ನಾವೇನೋ ಮಾಡಿದ್ದೀವಿ ಅಂತ ಹೇಳಿದಾಗ ಇಲ್ಲಿ ನೋಡಿದ್ರೆ 3 ಲಕ್ಷದ್ದು ಲೆಕ್ಕ ಸಿಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೇನಂತೀರ ನೀವು? ಇದೆಲ್ಲೋ ವ್ಯತ್ಯಾಸ ಇದೆ, ನಂಬರ್ಗಳಲ್ಲಿ ಪ್ರಚಾರಕ್ಕೇನೋ ಮಾಡ್ಕೊಳ್ತಾ ಇದ್ದೀರಿ ಅಂಥೇಳಿ ಅರ್ಥಶಾಸ್ತ್ರಜ್ಞರ ಥರ ಲಾಜಿಕಲ್ ವರದಿರಿ ಇದು. ನೀವು ಯಾರೇ ಚೆಕ್ ಮಾಡಿ, 1 ಲಕ್ಷ ಒಬ್ಬ ವ್ಯಕ್ತಿ 1 ತಿಂಗಳು ಸಂಪಾದನೆ ಮಾಡ್ದು ಅಂತ ಅಂದುಕೊಳ್ಳಿ. 1 ಲಕ್ಷ ಸಂಪಾದನೆ ಮಾಡಿದ್ರೆ ಆಯ್ತಪ್ಪ, ಅವನೊಂದು 10,000 ಖರ್ಚುಗಳು ಮುಗಿಸ್ಕೊಳ್ಬಹುದಾ? ಸ್ವಂತ ಮನೆ ಇದ್ದಂಥವನು ಸ್ವಂತ ಮನೆ 10,000, 15,000, 20,000 ಖರ್ಚು ಮಾಡ್ಕೊಂಬಿಡಲಿ, ಇನ್ನು 80,000 ಲೆಕ್ಕ ಸಿಗಲೇಬೇಕಲ್ಲ ನಮಗೆ. ಉಳಿತಾಯದಲ್ಲಾದರೂ ಇರಬೇಕಲ್ಲ ಅದು, ಖರ್ಚು ಮಾಡಿದ್ರೆ ಎಲ್ಲಾದರೂ ಸಿಗಬೇಕಲ್ಲ, ಅಲ್ಲೆಲ್ಲೂ ಸಿಗ್ತಾ ಇಲ್ಲ. ಅದ್ಯಾವುದು 30,000 ದಾಟಿಲ್ಲ ಅಂತ ಹೇಳಿದ್ರೆ, ಉಳಿತಾಯಕ್ಕೂ 30,000 ಸಿಗ್ತಿಲ್ಲ, ಖರ್ಚಲ್ಲೂ ಸಿಗ್ತಿಲ್ಲ ಅಂತ ಹೇಳಿದಾಗ ಅದು ಆಘಾತಕಾರಿ. ಅಲ್ಲಿ 1 ಲಕ್ಷ ಅಂತ ಹೇಳ್ತಿರೋದೇ ಸುಳ್ಳು ಅಂತ. ಸೊ ಈ ಕಥೆ ಆಗ್ತಾ ಇದೆ. ಇದನ್ನೇ ರಘುರಾಮ್ ರಾಜನ್ ಅವರು ಹೇಳಿದ್ದು, ಆರ್ಥಿಕ ಬೆಳವಣಿಗೆಗಳ ಬಗ್ಗೆ ಪ್ರಚಾರವನ್ನು ನಂಬಿಸುವ ಮೂಲಕ ನಂಬೋ ಮೂಲಕ ನೀವು ತಪ್ಪು ಮಾಡ್ತಾ ಇದ್ದೀರಿ. ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ ಸರಿಯಪ್ಪ, 8% ಆರ್ಥಿಕತೆ ಆಗಿದೆ, ಜಿ ಡಿ ಪಿ ಆಗಿದೆ ಅಂತ ಹೇಳಿದಾಗ ಈ ನಿರುದ್ಯೋಗದ ಪ್ರಮಾಣ ಇದೆಯಲ್ಲ, ಈ ಪರಿ ಇರಬಾರ್ದಲ್ಲ. ಉದ್ಯೋಗ ಜಾಸ್ತಿ ಸೃಷ್ಟಿ ಆಗಬೇಕಲ್ಲ, ಬಂಡವಾಳ ಹೂಡಿಕೆ ಜಾಸ್ತಿ ಇರಬೇಕಲ್ಲ. ಇನ್ನೊಂದು ಕಡೆ ಮಾಜಿ ಫಿನಾನ್ಸ್ ಮಿನಿಸ್ಟರ್ ಒಂದು ಕಡೆ ಒಂದು ಮಾತು ಹೇಳಿದರು, 31% ವಿದೇಶಿ ನೇರ ಹೂಡಿಕೆ ಇದೆಯಲ್ಲಪ್ಪ, ಅದು ಮೈನಸ್ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ಇದು ಯಾವ ಥರದ ಆರ್ಥಿಕತೆ ಇದು, ಎಕ್ಸ್ಪ್ಲೈನ್ ಮಾಡ್ರಪ್ಪ. ಒಂದು ವೇಳೆ ಭಾರತದಲ್ಲಿ ಅರ್ಥವ್ಯವಸ್ಥೆ ತುಂಬ ಚೆನ್ನಾಗಿದ್ದಿದ್ದೇ ಆದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಐ ಇದೆಯಲ್ಲ, ಇದು ಜಾಸ್ತಿ ಬರಬೇಕಾಗಿತ್ತು ನಮಗೆ, 31% ಕಡಿಮೆ ಆಗಿದೆ ಅದು ಅಂತ ಹೇಳಿದ್ರೆ ಅರ್ಥ ಏನಿದಕ್ಕೆ? ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ಚೈತನ್ಯ ಇಲ್ಲ. ಚೈತನ್ಯ ಇದ್ದಿದ್ದರೆ ಯಾರು ಬೇಕಾದ್ರೂ ಬಂಡವಾಳ ಹಾಕ್ತಾನೆ, ತಗೊಳ್ತಾನೆ ದುಡ್ಡು, ಉದ್ಯೋಗ ಸೃಷ್ಟಿಯಾಗುತ್ತೆ. ಆರ್ಥಿಕ ಶಕ್ತಿ ಚೆನ್ನಾಗಿಲ್ಲದೆ ಇದ್ದಾಗ ಏನಾಗುತ್ತೆ, ಬಂಡವಾಳ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಯಾರಾದರೂ ಬರಡು ಭೂಮಿಲಿ ಹೋಗಿ ಬಿತ್ತನೆ ಮಾಡ್ತಾರೇನು ರೀ? ಫಲವತ್ತತೆಯಿಂದ ಇದ್ದರೆ ಓ ಈ ಬಾರಿ ಆ ಬೆಳೆ ಹಾಕೋಣ, ಈ ಬೆಳೆ ಹಾಕೋಣ, ಚೆನ್ನಾಗಿ ನೀರು ಕೊಡೋಣ, ಗೊಬ್ಬರ ಕೊಡೋಣ, ಲಾಭ ಮಾಡೋಣ ಅಂತ ಮಾಡ್ತಾನೆ. ಬರಡು ಬಂಡೆ ಮೇಲೆ ತೋರಿಸ್ಬಿಟ್ಟು ನೀವು ಇದ್ರ ಮೇಲೆ ಬೆಳೀರಿ ಅಂತ ಹೇಳಿದ್ರೆ ಅಯ್ಯೋ ಬಂಡೆ ಸವಾಸ ನನಗೆ ಯಾಕಪ್ಪ, ಆ ಮಣ್ಣಿನ ಶಕ್ತಿನೇ ಇಲ್ಲ ನನಗೆ ಯಾಕಪ್ಪ ಸವಾಸ ಅಂತಾನೆ. ಸೇಮ್ ಇದೇ ರೀತಿ ಅರ್ಥವ್ಯವಸ್ಥೆ ಕುಸಿದು ಹೋಗ್ತಾ ಇದೆ ಇಲ್ಲಿ, ಅದಕ್ಕೆ ಎಫ್ ಡಿ ಐ ಹರಿದು ಬರ್ತಾ ಇಲ್ಲ, ಮೈನಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲಿ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಈ ಒಂದು ಉದ್ಯೋಗ ವಿಚಾರದಲ್ಲಿ ನಿಜವಾದ ಸಾಮರ್ಥ್ಯ ಹೊಂದಬೇಕು ಅಂತ ಹೇಳಿದ್ರೆ ಈ ಕಳಪೆ ಶಿಕ್ಷಣ ಸುಧಾರಣೆ ಕೂಡ ಆಗಬೇಕು. ಬರೀ ಪ್ರೆಷರ್ ಕುಕ್ಕರು, ಮಕ್ಕಳಂದರೆ ಪ್ರೆಷರ್ ಕುಕ್ಕರು. ಎಷ್ಟು ಮಾರ್ಕ್ಸ್ ತೆಗೆದೆ ನೀನು? 99%, 98%, 97%, 99.999% ಬರೀ ಪ್ರೆಷರ್ ಕುಕ್ಕರಲ್ಲಿ ಬೆಳೆಸ್ತಾ ಇದ್ದೀರಿ. ಯುವಕರಲ್ಲಿ ಕೌಶಲ್ಯ ಹೆಚ್ಚಳದ ಕಡೆಗೆ ಗಮನ ಕೊಡಿ. ಇವತ್ತಿಗೆ ಯಾವ ರೀತಿ ಉದ್ಯೋಗ ಸೃಷ್ಟಿಯಾಗ್ತಾ ಇದೆಯೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣ ಕೂಡ ಇರಲಿ. ಏನೋ ಓದ್ತಾ ಇದ್ದಾರೆ, ಇನ್ನೇನೋ ಕೆಲಸದ ಆಫರ್ಗಳು ಬರ್ತವೆ, ಅದಕ್ಕೂ ಇವನು ಶಿಕ್ಷಣಕ್ಕೂ ಮ್ಯಾಚೇ ಆಗದೇ ಇದ್ದಾಗ ಕೆಲಸ ಎಲ್ಲಿ ಸಿಗುತ್ತೆ?
ಈ ತರಹದ ಸುಧಾರಣೆ ಬಗ್ಗೆ ಕೂಡ ಗಮನ ಹರಿಸಿ ಅಂತೇಳಿ ರಘುರಾಮ್ ರಾಜನ್ ಮಾತಾಡಿದರು. ಆರ್ಥಿಕತೆಯ ರಚನಾತ್ಮಕ ಸಮಸ್ಯೆ ಸುಧಾರಣೆ ಅಗತ್ಯ ಇದೆ ಅಂತ ಕೂಡ ಅವರು ಮಾತನಾಡಿದರು. ಈಗ ನೋಡಿದ್ರೆ ನಮಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಈ ಒಂದು ವರದಿ ಭಾರತದ ಯುವಕರ ಕಡೆಗೆ ನಾವೆಲ್ಲ ಕಾಳಜಿಯಿಂದ ಗಮನ ಹರಿಸಿ ನೋಡುವಂತೆ ಮಾಡ್ತಾ ಇದೆ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ, ವಿದ್ಯಾವಂತರೇ ಜಾಸ್ತಿ ನಿರುದ್ಯೋಗಿಗಳು ಅಂತ, ಅವರೆಲ್ರಿಗೂ ಎಂಥ ಆಘಾತ ಆಗುತ್ತೆ ಇದು ಅಂತ ಹೇಳಿದ್ರೆ, ನಾವು ಕಲ್ತಿದ್ದೀವಿ, ಓದಿದ್ದೀವಿ, ಡಿಗ್ರಿ ಪಡ್ಕೊಂಡ್ವಿ, ಒಂದು ಡಿಗ್ರಿ, ಎರಡು ಡಿಗ್ರಿ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಆಫರ್ ಮಾಡಿದ್ರು, ವಿದ್ಯಾರ್ಹತೆ ಎಸ್ ಎಲ್ ಸಿ ಇದ್ರೂ ಸಾಕಪ್ಪ ಅಂತ ಕೇಳಿದ್ರು ಕೂಡ, ಡಿಗ್ರಿ ಡಬಲ್ ಡಿಗ್ರಿ ಮಾಡಿರೋರು ಕೂಡ, ಅದು 100 ಪೋಸ್ಟ್ ಇದೆ ಅಂದರೆ 100,000 ಅರ್ಜಿಗಳು ಬರ್ತವೆ, 150 ಪೋಸ್ಟ್ ಇದೆ ಅಂದರೆ 500,000 ಅರ್ಜಿಗಳು ಬರ್ತವೆ. ಆ ಸ್ಥಿತಿಯಲ್ಲಿ ಭಾರತ ಇದೆ, ಒಂಥರ ಆಘಾತಕಾರಿ ವರದಿ ಅಲ್ವಾ ಇದು ಅಂತ ಸಂತೋಷ್. ರಮಾಕಾಂತ್, ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಗಗನಕ್ಕೇರಿದೆ, ಮತ್ತೊಂದೆಡೆಯಲ್ಲಿ ಆರ್ಥಿಕ ಚೈತನ್ಯ ವಲಯ ಸಂಪೂರ್ಣವಾಗಿ ಕೋವಿಡ್ನ ನಂತರದಲ್ಲಿ ಪಾತಾಳಕ್ಕೆ ಕುಸಿದು ಹೋಗಿದೆ. ಈ ನಡುವೆ ಸಾಕಷ್ಟು ಬೆಲೆ ಏರಿಕೆಗಳು ಆಗ್ತಾ ಇದ್ರು ನೋಡಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು, ಅದರ ಮೇಲೆ ಕೂಡ GST ಹಾಕುವಂತಹ ಕೆಲಸವನ್ನು ಮಾಡಲಾಯಿತು. ಇನ್ನು ಮತ್ತೊಂದೆಡೆಯಲ್ಲಿ ಅಗತ್ಯ ಔಷಧಿಗಳ ಬೆಲೆ ಹೆಚ್ಚಳವಾಯಿತು, ಗ್ಯಾಸು, ಸಿಲಿಂಡರು, ಅದೇ ರೀತಿಯಾಗಿ ತರಕಾರಿ, ಬೇಳೆ, ಇದು ಯಾವುದರ ಬೆಲೆಯನ್ನು ಯಾರೂ ಕೂಡ ಕೇಳಬಾರ್ದು, ಅಷ್ಟರ ಮಟ್ಟಿಗೆ ಗಗನಕ್ಕೇರಿದೆ. ಆದರೂ ಕೂಡ ಜನಸಾಮಾನ್ಯರು ದೇಶಕ್ಕಾಗಿ ಇದೆಲ್ಲವನ್ನೂ ಕೂಡ ನಾವು ಸಹಿಸ್ಕೊಳ್ಳೋಣ ಅಂತ ಹೇಳಿದ್ರು ಕೂಡ, ಇವತ್ತು ತಮ್ಮ ಮಕ್ಕಳು ವಿದ್ಯಾವಂತರಾಗಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದೇ ರೀತಿಯಾಗಿ ವಿಜ್ಞಾನಿ ಆಗಬೇಕು, ಸರ್ಕಾರಿ ಹುದ್ದೆಗೆ ಇರಬೇಕು ಅಂತ ಸಾಕಷ್ಟು ಬೆವರು ರಕ್ತವನ್ನು ಹರಿಸಿ ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಹಣವನ್ನು ಉಳಿಸ್ಕೊಂಡು ತಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸ್ತಾ ಇದ್ದರೆ, ಅದಕ್ಕಾಗಿ ತಮ್ಮ ಸರ್ವಕಾಲೀನ ತಾವು ಎಷ್ಟು ದುಡ್ದಿರ್ತಾರೆ ಎಲ್ಲ ಹಣವನ್ನು ಹಾಕಿ ಸಾಲವನ್ನು ಮಾಡಿಕೊಂಡು ಕೂಡ ಮಕ್ಕಳಿಗೆ ಉತ್ತಮವಾಗಿರುವಂತಹ ಶಿಕ್ಷಣವನ್ನು ಕೊಡಿಸಿದರೂ ಕೂಡ ವಿದ್ಯಾರ್ಹತೆಯಾಗಿರುವಂತಹ ಅವರ ಮಕ್ಕಳು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅವರ ಮಕ್ಕಳಲ್ಲಿ, ಅವರ ಮಕ್ಕಳೇ ಹೆಚ್ಚಿಗೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒಂದು ವೇಳೆ ಏನಾದರೂ ನಮ್ಮ ದೇಶದಲ್ಲಿ ಮಕ್ಕಳನ್ನು ಹೆತ್ತಂತಹ ಅದರಲ್ಲೂ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇರುವಂತಹ ಹೆತ್ತವರೇನಿದ್ದಾರೆ ಯಾರಿಗೂ ಕೂಡ ಆಘಾತ ಆಗುತ್ತೆ, ಅದೇ ರೀತಿಯಾಗಿ ಹೊಟ್ಟೆಗೆ ಬೆಂಕಿ ಇಟ್ಟ ಹಾಗಾಗತ್ತೆ. ಯಾಕಂದರೆ ಮಕ್ಕಳ ಭವಿಷ್ಯ ಯಾವ ರೀತಿಯಾಗಿ ಹಾಳಾಗಿ ಹೋಗುತ್ತಲ್ಲ ಅನ್ನುವಂತಹ ಒಂದು ಭಯ ಕೂಡ ಯಾರಿಗಾದರೂ ಕಾಡುತ್ತೆ. ನೋಡಿ, ಇವತ್ತು ದೇಶದಲ್ಲಿ 45 ವರ್ಷಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಇದೆ. ಯಾವತ್ತೂ ಕೂಡ ಈ ದೇಶದಲ್ಲಿ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ, ರಾಷ್ಟ್ರೀಯ ನಿರುದ್ಯೋಗಿಗಳ ದಿನ ಅಂತೇಳಿ ಯಾವತ್ತೂ ಕೂಡ ಆಚರಣೆ ಆಗಿರಲಿಲ್ಲ. ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಅಭಿಯಾನ ಆರಂಭ ಆಗುತ್ತೆ. ಅವರ ಹುಟ್ಟುದಿ ಹಬ್ಬದ ದಿನದಂದೇ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಯುವಕರು ನಿರುದ್ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಮ್ಮ ದೇಶದ ಸಂಸತ್ತಿನಲ್ಲಾಗಿರಬಹುದು ಅಥವಾ ಸರ್ಕಾರ ಒಂದು ರಚನಾತ್ಮಕವಾಗಿ ಇದರ ಬಗ್ಗೆ ಯೋಚನೆ ಮಾಡಿದ್ದಾಗಿರಬಹುದು, ಯಾವುದೂ ಕೂಡ ನಮಗೆ ಕಂಡು ಬರಲಿಲ್ಲ. ಅದೇ ರೀತಿಯಾಗಿ ಲೋಕಸಭೆಯಲ್ಲೂ ಕೂಡ ಯಾವಾಗಲೂ ಕೂಡ ಇದು ಚರ್ಚೆ ಆಗಲಿಲ್ಲ. ಅದೇ ರೀತಿಯಾಗಿ ನಾವು ನೋಡಿದಾಗ, ನೋಡಿ, ಯಾವಾಗ ಕಾರ್ಮಿಕ ಸಚಿವಾಲಯದಿಂದ 2 ಹಿಂದೆ ಕೆಲವು ಡಾಕ್ಯುಮೆಂಟ್ಸ್ಗಳು ಲೀಕ್ ಆಗತ್ತೆ, ಅಲ್ಲಿಯವರೆಗೆ ಕೇಂದ್ರ ಸರ್ಕಾರ ಇಲ್ಲ, ಎಲ್ಲೂ ಕೂಡ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ, ಬದಲಾಗಿ ನಮ್ಮ ಯುವಕರು ಯಾರಲ್ಲೂ ಕೂಡ ಸ್ಕಿಲ್ ಇಲ್ಲ, ಅದೇ ರೀತಿಯಾಗಿ ಯಾರಿಗೂ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಇವರೆಲ್ಲ ಸೋಂಬೇರಿಗಳು ಅಂತ ಅನೇಕರು ಯುವಕರನ್ನೇ ಟೀಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇವತ್ತು ವಾಸ್ತವ ಸತ್ಯ, 2 ಹಿಂದೆ ನೋಡಿ, ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯದ ಕೆಲವು ಡಾಕ್ಯುಮೆಂಟ್ಗಳು ಲೀಕ್ ಆಗುತ್ತೆ, ಆ ಮಾಹಿತಿಗಳ ಅಂಕಿಅಂಶಗಳನ್ನು ನೋಡಿದಾಗ ದೇಶದಲ್ಲಿ 45 ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾದಾಗಲೂ ಸರ್ಕಾರ ಅದನ್ನು ತಳ್ಳಿ ಹಾಕುವಂತಹ ಕೆಲಸವನ್ನು ಮಾಡುತ್ತೆ. ಆದರೆ ಈಗ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಏನು ಕಾರ್ಮಿಕ ಲೇಬರ್ನ ಒಂದು ಸಂಘಟನೆ ಇದೆ, ಅದು ಕೂಡ ಇದೇ ವಿಷಯವನ್ನು ಹೇಳ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಆಗಿರುವಂತಹ ರಘುರಾಮ್ ರಾಜನ್ ಅವರೇನಿದ್ದಾರೆ, ನಿರಂತರವಾಗಿ ಅವರು ದೇಶವನ್ನು ಎಚ್ಚರಿಸ್ತಾ ಬಂದರು, ದೇಶದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ, 1990 ನಂತರದಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮ ಬೆಳವಣಿಗೆ ಆಗಿಲ್ಲ, ಯಾವುದೇ ಬದಲಾವಣೆಗಳಾಗಿಲ್ಲ, ಹೀಗಾಗಿ ರಚನಾತ್ಮಕವಾಗಿರುವಂತಹ ಒಂದು ಬದಲಾವಣೆ ಬೇಕಾಗಿದೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ನಲ್ಲಿ ಬದಲಾವಣೆ ಬರಬೇಕಾಗಿದೆ, ಹಾಗಾಗಿ ಯುವಕರಲ್ಲಿ ಒಂದು ಸ್ಕಿಲ್ ಬರಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ತರುವಂತಹ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಾಗಿ ದೇಶದಲ್ಲಿ ಇವತ್ತು ಒಂದು ಹೈಪ್ ಕ್ರಿಯೇಟ್ ಮಾಡಲಾಗ್ತಾ ಇದೆ. ನೋಡಿ, ಆರ್ಥಿಕ ಚೇತರಿಕೆಗೆ ಸಂಬಂಧಪಟ್ಟಂತೆ ನಾವು ಏನೇ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಅದನ್ನು ತಳ್ಳಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಕೋವಿಡ್ನ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ಏನಾಯಿತು ಅನ್ನುವಂಥದ್ದು ಎಲ್ಲರ ಕಣ್ಣ ಮುಂದೆ ಇದೆ. ಆದರೂ ಕೂಡ ಇದನ್ನು ತಳ್ಳಿ ಹಾಕುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ, ಬದಲಾಗಿ ಒಂದು ಹೈಪ್ ಕ್ರಿಯೇಟ್ ಮಾಡಲಾಗ್ತಾ ಇದೆ. ನೋಡಿ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ, ಎಲ್ಲೂ ಕೂಡ ಆರ್ಥಿಕತೆಯಲ್ಲಿ ಸಮಸ್ಯೆ ಇಲ್ಲ ಅಂತ ಏನು ಸರ್ಕಾರ ಹೇಳ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ದೇಶದ ಜನರು ಏನು ನಂಬ್ತಾ ಇದ್ದಾರೆ, ಇದು ದೇಶಕ್ಕೆ ಮುಂದಿನ ದಿನಗಳಲ್ಲಿ ದೇಶದ ಆರ್ಥಿಕತೆಗೆ ಮಾರಕ ಆಗುತ್ತೆ ಅಂತ ರಘುರಾಮ್ ರಾಜನ್ ಅವರು ಹೇಳಿದರು. ಇದನ್ನು ಕೂಡ ಇದೀಗ
ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಕೋಡ್ ಮಾಡುವಂತಹ ಕೆಲಸವನ್ನ, ಪುನರುಚ್ಚಾರ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀರಾ ಮಕಾಂತ್? ಥ್ಯಾಂಕ್ ಯು ಸಂತೋಷ್.